ನೋಡ್ರಿ, ಬೆಳಿಗ್ಗೆ ಭಾಳ ಮಂದಿ ತಕರಾರು ಮಾಡತ್ತಿದ್ರು, ಸಾವಯವ ಗೊಬ್ಬರ ಸಿಗಲಿಲ್ಲ ಅಂದ್ರೆ ನಾವು ಎಲ್ಲಿಂದ ತರೋದ್ರಿ, ದಿನ ಸಾವಯವ ಗೊಬ್ಬರ ಸಿಗೋದಿಲ್ಲ ಅಂತ ಭಾಳ ಮಂದಿ ಅನ್ನಕತ್ತಿದ್ರು. ಅಂದ ಕೂಡಲೇ ನಮ್ಮಲ್ಲಿ ಒಬ್ಬವ ಗೋಪಾಲ್ ಅಂತ ತಿಳ್ಕೊಂಡದಾನ ಅಹಮದಾಬಾದ್ದಾಗ. ಅವ ಆಕಳ ಈದ ಕೂಡಲೇ ಸಗಣಿ ನೆಲಕ್ಕೆ ಬೀಳು, ಮೊದಲನೇ ಸಗಣಿ ನೆಲಕ್ಕೆ ಬೀಳೋಕ್ಕಿಂತ ಮುಂಚೆನ ಅದನ್ನೊಂದು ಪಾತ್ರೆಯೊಳಗೆ ಹಾಕಿ ಅದಕ್ಕೆ ಹವಾ ಹತ್ತಲಾರ್ದಂಗೆ ಮಾಡಿ, ಅದೊಂದು ಪ್ರೊಸೀಜರ್ ಐತಿ. ಆ ಪ್ರೊಸೀಜರ್ ಯಾಕಂದರೆ ಎರಡು ಪ್ರಕಾರದ ಬ್ಯಾಕ್ಟೀರಿಯಾ ಇರ್ತಾವೆ, ಆರೋಬಿಕ್ಕು ಇನ್ಯಾರೋಬಿಕ್ಕು ಅಂತ. ಆ ಬ್ಯಾಕ್ಟೀರಿಯಾಗಳನ್ನು ಕೆಲವೊಂದು ಏನಿರ್ತಾವೆ, ಎಲ್ಲಿವರೆಗೆ ಅವಕಾಶ ಅಥವಾ ವಾತಾವರಣ ಸಿಗೋದಿಲ್ಲಲ್ಲ ಅಲ್ಲಿ ತನಕ ಸುಪ್ತವಾಗಿರ್ತಾವೆ. ಆ ವಾತಾವರಣ ದೊರೆತು ಕೂಡಲೇ ಜಾಗೃತ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾವೆ. ಅವಕ್ಕೆ ಖಾಯಂ ಒಂದೇ ನಮೂನಿ ವಾತಾವರಣ ಇರಬೇಕಂತ ಹಿಂಗೇನಿಲ್ಲ, ಎಲ್ಲ ವಾತಾವರಣದೊಳಗೆ ಅವು ಕೆಲಸ ಮಾಡ್ತಿರ್ತಾವೆ. ಅಂಥ ಬ್ಯಾಕ್ಟೀರಿಯಾಗಳನ್ನು ಸೆಪ್ರೇಟ್ ಮಾಡಿ ಅದರೊಳಗೆ ಕೆಲವೊಂದು ಕಲ್ಚರ್ಗಳನ್ನು ಇನ್ನಷ್ಟು ಸೇರಿಸಿ ಈ ಗೋಕೃಪಾಮೃತ ಜಲ ಅಂಥೇಳಿ ಇದನ್ನು ತಯಾರು ಮಾಡಿದ. ಇದು ರೈತರಾದವರು ಒಂದು ಬ್ಯಾರೆಲ್ಗೆ ಒಂದು ಬಾಟ್ಲಿ ಹಾಕಿ, ಒಂದು 2 ಕಿಲೋ ಬೆಲ್ಲ, ಒಂದು 2 ಲೀಟ್ರ್ ಮಜ್ಜಿಗೆ ಹಾಕಿ ಒಂದು 5-6 ದಿವಸ ಹಿಂಗೆ ತಿರುಗಿಸಿದಂದ್ರೆ 200 ಲೀಟ್ರ್ ಇದು ತಯಾರಾಗತ್ತೆ. ಇದು ತಯಾರಾದದ್ದನ್ನು ಇದು ಅಕ್ಷಯ ಪಾತ್ರ ಇದ್ದಂಗೆ ಇದು ಇದನ್ನು ಮತ್ತೆ ಬೇಕಾದವ್ರು ಮುಂದೆ ಬೆಳೆಸ್ಕೋತ ಹೋಗ್ಬೇಕು. ಇದ್ರ ಟೇಸ್ಟ್ ಮಾಡೋದಿತ್ತಂತಂದ್ರೆ ಇದು 1 ಲೀಟ್ರ್ ತೊಗೊಂಡು ಮಣ್ಣಾಗ ಹಿಂಗೆ ಸೀದಾ ಹಾಕಿಬಿಡ್ರಿ ಒಂದೇ ಕಡೆ. ನಿಮಗೊಂದು 15 ದಿನದಾಗ ಸಣ್ಣ ಎರೆಹುಳುಗಳು 1,000 ಸಂಖ್ಯೆಯಲ್ಲಿ ಕಾಣಕ್ಕೆ ಶುರು ಆಗ್ತವೆ. ಅಂದ್ರೆ 15 ದಿನದಾಗ ಭೂಮಿಯೊಳಗೆ ಜೀವಾಣುಗಳ ಸೃಷ್ಟಿಯನ್ನು ಮಾಡುವಂಥ ಸಾಮರ್ಥ್ಯ ಇದ್ರೊಳಗೆ. ಆಮ್ಯಾಗ ಬೆಳೆಗಳ ಎಲೆಗಳು, ಬೆಳೆಗಳು ಯಾವಾಗಲೂ 70-72% ಆಹಾರವನ್ನು ಎಲೆಗಳಿಂದ ಸ್ವೀಕಾರ ಮಾಡ್ತಾವು, ಒಂದು 20-22% ಭೂಮಿಯೊಳಗಿಂದ ಸ್ವೀಕಾರ ಮಾಡ್ತಿರ್ತಾವೆ. ಇದು ಸ್ಪ್ರೇ ಮಾಡೋಕ್ಕೆ ಸಾಧ್ಯ ಇತ್ತು ಅಂತಂದ್ರೆ, ಇದನ್ನು ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಬೆಳಿಗ್ಗೆ ಮತ್ತೇನು ಮಾಡುವ ಅವಶ್ಯಕತೆ ಇಲ್ಲ. ವರ್ಷಕ್ಕೆ 2-3 ವರ್ಷಕ್ಕೆ ಒಮ್ಮೆ ಯಾಕಾಗೊಂದಕ್ಕೆ ಸಗಣಿ ಗೊಬ್ಬರ ಹಾಕಬೇಕು, ತಳಗ ಕಂಪೋಸ್ಟ್ ಗೊಬ್ಬರ ಹಾಕಬೇಕು. ಆದ್ರೆ ಇದನ್ನು ಸ್ಪ್ರೇ ಮಾಡಿದ್ರೆ ಅಂದ್ರೆ ಅದರ ಅರ್ಧ ಕೆಲಸ ಇದು ಮಾಡ್ತೈತೆ. ಇದಕ್ಕೇನೂ ಖರ್ಚಿಲ್ಲರಿ, 2 ಕಿಲೋ ಬೆಲ್ಲ ದಟ್ಟ ಖರ್ಚು ಮಜ್ಜಿಗೆ ನಿಮ್ಮ ಮನೆಯಾಗ ಇರ್ತಾವೆ, ಯಾಕಂದ್ರೆ ಬೆಣ್ಣೆನ ತೊಗೊಂಡಿರ್ತೀರಿ, ಕೆಲಸನ ಬಗ್ಗೆ ಹರಿದಿರ್ತೈತಿ. 1 ಎಕರೆಕ್ಕೆ ಬಹಳ ಆದ್ರೆ ನಿಮ್ಗೆ ಹೇಳ್ತೀನಿ, ಬೆಳೆ ಬರೋದ್ರಾಗ 1,000 ರೂಪಾಯಿ ಖರ್ಚು ಬರ್ತೈತಿ. ಆದ್ರೆ ರಸಗೊಬ್ಬರ ಹಾಕಿದ್ರಿ ಅಂತಂದ್ರೆ 1 ಎಕರೆಕ್ಕೆ 20-40,000 ರೂಪಾಯಿ ಖರ್ಚು ಬರ್ತೈತಿ ಒಂದು ಬೆಳೆ ತೊಗೊಳಕ್ಕೆ. ಭತ್ತದವ್ರಿಗೆ 40,000 ಬರ್ತೈತಿ, ಕಬ್ಬಿನವ್ರಿಗೆ 20,000 ರೂಪಾಯಿ ಖರ್ಚು ಬರ್ತೈತಿ ರಸಗೊಬ್ಬರ ಹಾಕಕ್ಕೆ. ಇದು 400-500 ರೂಪಾಯಿ ಆದ್ರೆ ಕೆಲಸನ ಬಗ್ಗೆ ಹರಿದೋತ್ರಿ, ಪೂರ ಬೆಳೆನೇ ಬರ್ತೈತಿ ಅಷ್ಟ್ರ ಮ್ಯಾಗ. ಈ ನಮ್ಮ ಸಾವಯವ ರೈತರು ಅಂತ ಕೆಳಗದಾರಿ, ಇಲ್ಲಿ ಭಾಳ ಜನ ಬಂದಾರಿ, ಅದರೊಳಗೆ ಪ್ರೊಸೆಸ್ ಮಾಡಿದವರು ಅದಾರ, ಔಷಧಕ್ಕೆ ಪರಿವರ್ತನೆ ಮಾಡಿದವರು ಅದಾರ, ಅವರು ಅವನ್ನೆಲ್ಲ ಇದನ್ನು ಬಳಸಿ ಮಾಡಿದಂಥವ್ರು ಅವ್ರದ್ದ. ಒಂದೇ ನಮೂನಿ ವಾತಾವರಣ ಇರಬೇಕಂತ ಹಿಂಗೇನಿಲ್ಲ, ಎಲ್ಲ ವಾತಾವರಣದೊಳಗೆ